हेलो सर, नमस्कार सर। सर, यार रोनी ना ನಾನು ಒಬ್ಬ ಭಾರತ ಪ್ರಜೆ ಸರ್. ಸರ್, ಇದುವರೆಗೆ ನೀವು ಹಾಕಿದ ಸ್ಟೇಜ್ ಇದನ್ನ ನಾನು ತುಂಬಾ ಶ್ರದ್ಧೆಯಿಂದ ಕೇಳಿದ್ದೀನಿ ಗುರುಗಳೇ. ತುಂಬಾ 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 ಥ್ಯಾಂಕ್ಸ್ ಸರ್. ತುಂಬಾ ಚೆನ್ನಾಗಿ ಮಾತಾಡಿದಿರ ನಮ್ಮ ದೇಶದ ಬಗ್ಗೆ ಹಾಗೂ ನಮ್ಮ ಎಲ್ಲಾ ಸಮುದಾಯದ ಬಗ್ಗೆ ತುಂಬಾ ಚೆನ್ನಾಗಿ ಮಾಡಿದಿರ ಸರ್. ಭಗವಂತ ನಿಮ್ಗೆ ಆರೋಗ್ಯ ಕೊಡ್ಲಿ. ಇದೇ ತರ ಜನಗಳು ಒಂದೊಂದು ಏನೇಳ್ತಾರೆ, ನಾನು ಕನ್ನಡದಲ್ಲಿ, ನಾನೊಬ್ಬ ಮುಸ್ಲಿಮ್ಸ್, ನಮ್ಗೆ ಹೇಳಲಿಕ್ಕೆ ಬರೋದಿಲ್ಲ, ಬಟ್ ತುಂಬಾ ಚೆನ್ನಾಗಿ ಹೇಳಿದಿರ ಸರ್. ಥ್ಯಾಂಕ್ ಯು ಸರ್. ಹೌದು, ಎಲ್ಲ ಒಂದೇ ಅಲ್ಲೇನಾ ಒಟ್ಟಿಗೆ. ಹೌದು ಸರ್, ಹೌದು ಸರ್, ಖಂಡಿತ ಸರ್, ಖಂಡಿತ. ಮೊನ್ನೆ ಇವನ್ಗೂ ಹೇಳಿದಿರಾ, ಒಬ್ಬ ಮುಸ್ಲಿಮ್ಸ್ ಏನೋ ಒಂದು ಹೆಸರು, ಅವ್ರಿಗೂ ಚೆನ್ನಾಗಿ ಹೇಳಿ. ಇಲ್ಲ, ನಿಮ್ಮಲ್ಲಿ, ನಿಮ್ ಮನಸ್ಸಲ್ಲಿ ಭಗವಂತ ಯಾವುದೇ ಭೇದ ಭಾವನೆ ಇಲ್ಲದೆ ನೀವು ಮಾತಾಡಿದಿರ ಸರ್. ತುಂಬಾ ಚೆನ್ನಾಗಿ ಮಾತಾಡಿದಿರ ಸರ್. ಥ್ಯಾಂಕ್ ಯು ಸರ್. ಹೌದಪ್ಪ, ಯಾರಾದ್ರೇನೋ ತಪ್ಪ ತಪ್ಪೆ ಅಲ್ಲೇನೋ. ಇವಾಗ ನಿಮ್ ಮಗ ಬಂದು ನಮ್ಮ ಮಗುನ ಸ್ಕೂಲಲ್ಲಿ ಹೊಡಿತಾನೆ ಅಂತ ಇಟ್ಕೋ. ಖಂಡಿತ. ನಾನ್ ನಿನಗೆ ಬಂದು ಏನು ಏನೋ, ನೀನ್ ನಮ್ ಮನೆಗೆ ಊಟಕ್ಕೂ ಬರ್ತಾ ಇರ್ತೀಯ, ನಾನ್ ನಿನ್ ಮನೆಗೆ ಊಟಕ್ಕೂ ಬರ್ತೀನಿ. ಆದ್ರೆ ನಿಮ್ ಮಗ ಸ್ಕೂಲಲ್ಲಿ ನಮ್ಮ ಮಗು ನೋಡ್ತಿದಾನೋ ಅಂದ್ರೆ ನೀನು ಇಮಿಡಿಯೇಟ್ಲಿ ನಿನ್ ಮಗನ್ ಕರೆದು ಗದ್ರೋದಿಲ್ವೇನಾ? ಇಲ್ಲ ಸರ್. ಹಂಗೆ ಇವಾಗ ನೀನ್ ಬಂದು ನನ್ಗೆ ಹೇಳ್ತೀಯ, ನಿಮ್ ಮಗ ನನ್ ಮಗುನ ಸ್ಕೂಲಲ್ಲಿ ಹೊಡೆದಿದ್ದಾನೆ ಅಂತ. ನಾನು ಇಮಿಡಿಯೇಟ್ಲಿ ಮಗನ್ ಕರೆದೆ, ಯಾಕೋ ಹೊಡೆದೆ, ನೀವಿಬ್ರು ಫ್ರೆಂಡ್ಸ್ ಆಗಿರ್ಬೇಕು ಅಂತ ಹೇಳಿ ಅವನಿಗೆ ಏನ್ ಪನಿಷ್ಮೆಂಟ್ ಕೊಡ್ಬೇಕಪ್ಪ ಅಂತ ನಿನ್ನೆ ಕೇಳ್ತೀನಿ. ನೀನು ನನ್ನ ಮನದಾಳದ ಮಾತು ಹೇಳಿದಿರ ಸರ್. ನೀವು ಹಾಗಿರುವಾಗ ಇವಾಗ ನಿಮ್ಮಲ್ಲಿ ಯಾರೋ ಒಬ್ಬ ಟೆರರಿಸ್ಟ್ ಆಗ್ಬಿಟ್ಟು ಅವನು ದೇಶಕ್ಕೆ ದ್ರೋಹ ಮಾಡ್ತಾ ಇರ್ಬೇಕಾದ್ರೆ ನಿಮ್ ಸಮುದಾಯ ಆಗ್ಲಿ, ಯಾವ ಸಮುದಾಯ ಆಗ್ಲಿ, ಎಲ್ಲಾ ಸಮುದಾಯನು ಅದನ್ನ ದೂರ ಮಾಡಿ ತಪ್ಪು ಇದು ಮಾಡ್ತಾ ಇರೋದ್ ನೀವು ಅಂತ ಹೇಳ್ಬೇಕು. ಯಾಕಂದ್ರೆ ಕುರಾನ್ಗೆ ವಿರುದ್ಧ ಅಥವಾ ಭಗವದ್ಗೀತೆಗೂ ವಿರುದ್ಧ, ಅದು ನಮ್ಮ ವೇದಗಳಿಗೆ ವಿರುದ್ಧ ಈ ರೀತಿ ಟೆರರಿಸಮ್ ಆತಂಕವಾದ ಮಾಡೋದು ಅಂತ ಹೇಳಿ ಎಲ್ಲರೂ ಒಟ್ಟಿಗೆ ಅವ್ರನ್ನ ಖಂಡಿಸ್ಬೇಕು ಅಲ್ವಾ? ನಾನು ನಿನಗಿಂತ ಮೊದ್ಲು ನನ್ನ ಮಗನ್ನ ನಾನು ಹೊಡೆದು ಬಿಟ್ರೆ ತಪ್ಪು ಮಾಡಿದೀನಿ ಅಂತ ಅವಾಗ ನೀನೇನೆ ನಿನ್ಗೆ ಕೈ ಎತ್ತೋ ನೆಸೆಸಿಟಿನೇ ಬರಲ್ಲ. ಹಾಗೆ ನೀವು ಕೂಡ ನಿಮ್ಮ ಧರ್ಮದಲ್ಲೇ ಇರುವಂತ ಅವ್ರನ್ನ ಖಂಡಿಸ್ತಾ ಹೋದ್ರೆ ಅವಾಗ ನಾವು ಎಲ್ಲ ಧರ್ಮದವರು ಬೇರೆ ಧರ್ಮದವರೆಲ್ಲ ಸೈಲೆಂಟ್ ಆಗ್ತಾರೆ. ಹಾಗೆ ನಮ್ಮಲ್ಲಿ ಇವಾಗ ನೋಡು, ನಮ್ಮಲ್ಲಿ ಯಾರಾದ್ರೂ ತಪ್ಪು ಮಾಡಿದ್ರೆ ನಾನು ಹೇಳ್ತಾ ಇರ್ತೀನಿ, ಏಯ್ ಹಿಂಗ್ ಮಾಡ್ಬೇಡ್ರ, ಇದು ತಪ್ಪು ಅಂತ ಹೇಳ್ತಾ ಇರ್ತೀನಿ. ಹಂಗೆ ಯಾವ ಧರ್ಮದಲ್ಲಿ ಅವ್ರು ಮಾಡೋ ತಪ್ಪನ್ನ ಅವರೇ ತಿದ್ಕೊಂಡ್ರೆ ಬೇರೆಯವ್ರಿಗೆ ಬೆರಳು ತೋರಿಸೋ ಸಂದರ್ಭನೇ ಬರೋದಿಲ್ಲಲ್ಲಪ್ಪ. ಬಟ್ಟೆ ವಿಚಾರದಲ್ಲಿ ಯಾರು ಯಾರ್ದು ಏನ್ ಹಾಕೊಂಡೋದ್ರೆ ಯಾರಿಗೇನು, ಇವರೆಲ್ಲ ಎಷ್ಟು ತಪ್ಪು, ಅದು ಇದು ದೇಶ ಇವಾಗ ಅವರವರ ಸ್ವತಂತ್ರ. ಆಕ್ಚುಲಿ ಏನಾಗಿದೆ, ಯೂನಿಫಾರ್ಮ್ ಅನ್ನೋದು ಯಾಕೆ ಬಂತು ಅಂದ್ರೆ, ಮೊದಲು ಸಾವುಕಾರರೆಲ್ಲ ಒಳ್ಳೆ ಬಟ್ಟೆ ಹಾಕೊಂಡ್ಬರೋರು ನಮ್ ಸ್ಕೂಲಲ್ಲೇ ಚಿಕ್ಕ ವಯಸ್ಸಲ್ಲಿ, ಬಡವರಿಗೆ ಪಾಪ ಹರಿದೋಗಿರೋ ಬಟ್ಟೆ ಬರೋದು, ಏನ್ ಮಾಡೋದು ಅವಾಗ ಭೇದ ಭಾವ ಅನ್ನೋದೇ ಬಡವ ಜನಿಕ ಅನ್ನೋ ಫೀಲಿಂಗ್ ಬರಬಾರದು ಮಕ್ಕಳಿಗೆ ಅಂತ ಎಲ್ಲರಿಗೂ ಒಂದೇ ಯೂನಿಫಾರ್ಮ್ ಬರೆದಿದ್ದು. ಯೂನಿಫಾರ್ಮ್ ಅನ್ನೋದು ಯಾವ ಬ್ರಿಟಿಷರು ಕಂಡುಹಿಡಿದಿದ್ದಿಲ್ಲ, ಅದು ಗುರುಕುಲಗಳಲ್ಲಿ ಕೂಡ ಎಲ್ಲಾ ಮಕ್ಕಳಿಗೂ ಒಂದೇ ತಾನ್ ಬಟ್ಟೆ ತಗೊಂಡು ಹೋಗ್ಬಿಟ್ಟು ಹೊಲಿಸ್ತಾ ಇದ್ರು ಗುರುಗಳು. ತನ್ನ ಮಗನಿಗೆ ಹೆಂಗ್ ಹೊಲಿಸ್ತಾ ಇದ್ರು ಹಂಗ ಗುರುಕುಲದಲ್ಲಿ ಕೂಡ ಎಲ್ಲಾ ಮಕ್ಕಳಿಗೂ ಅದನ್ನೇ ಹೊಲಿಸ್ತಾ ಇದ್ರು. ನಮ್ಮ ಕಾಲದಲ್ಲಿ ಕೂಡ ನಮ್ಮ ಹಳ್ಳಿಯಲ್ಲಿ ಜನ ಹುಡುಗರು ಬಂದು ನಮ್ಮೂರಲ್ಲಿ ಒಬ್ಬರು ಟೀಚರ್ ಇದ್ರು, ಅವ್ರ ಮನೇಲೆ ಅಡುಗೆ ಮಾಡ್ಕೊಂಡು, ಅವ್ರ ಮನೇಲೆ ಪಾತ್ರೆ ತೊಳ್ಕೊಂಡು, ಅವ್ರ ಮನೇಲೆ ಬಟ್ಟೆ ಒಗೆದ್ಕೊಂಡು, ಅವ್ರ ಮನೇಲೆ ಇರೋರು ಇವ 10 ಜನ 15 ಜನ ಮಕ್ಕಳು ಒಂದೊಂದು ಟೀಚರ್ ಮನೇಲಿ ಇದ್ಬಿಡೋರು. ಆವಾಗ ಟೀಚರ್ ತನ್ನ ಮಕ್ಕಳಿಗೆ ಏನ್ ಬಟ್ಟೆ ಹೊಲಿಸ್ತಾನೆ ಅವ್ರಿಗೂ ಅದೇ ಬಟ್ಟೆ ಹೊಲಿಸ್ತಾ ಇದ್ದ. ಇದು ಇದು ಏನಾಗುತ್ತೆ, ಹಂಗೆ ಒಟ್ಟಿಗಿರ್ಲಿ ಅಂತ ಯೂನಿಫಾರ್ಮ್ ತಂದಿದ್ದು. ಅದು ಬಿಡು, ಇದು ಈ ಚಿಕ್ಕ ನಿನ್ನ ದೊಡ್ಡತನ ನಿನ್ ಮಾತಾಡೋದ್ರಲ್ಲೇ ಕಾಣ್ತಾ ಇದೆ ಬಂಗಾರು. ನಾವ್ ಆಕ್ಚುಲಿ ನಾವು ಮೊಟ್ಟ ಮೊದಲು ನಾವೆಲ್ಲ ವಿಶ್ವಮಾನವರಾಗ್ಬೇಕು. ಇವಾಗ ಇವಾಗ ನೋಡಪ್ಪ, ಇವಾಗ ನಿನ್ನ ಮಗ, ಇವಾಗ ನನ್ ಮಗನ್ನ ನಿನ್ ಮನೆಗೆ ಕಳಿಸಿರ್ತೀನಿ ಅಂತ ಇಟ್ಕೋ. ಮಗುನ ಯಾವ್ದ ಹೆಣ್ಣಾಗ್ಲಿ ಗಂಡಾಗ್ಲಿ, ನಿಮ್ ಮನೇಲಿ ನೀನು ಊಟ ಕೊಟ್ಟು ಅವ್ರನ್ನ ಸ್ಕೂಲ್ ನಿಮ್ಮೂರಲ್ಲಿದೆ ನಮ್ಮೂರಲ್ಲಿಲ್ಲ ಅಂತ ಹೇಳ್ಕೊ. ಒಳ್ಳೆ ದೇವ್ರ ನೋಡ್ಕೊತಾ ಇದೀಯ, ನಿಮ್ ಮನೆಗೆ ಕಳ್ಳರು ನುಗ್ಬಿಟ್ರು ಅಥವಾ ಏನೋ ಒಂದು ನಿಮ್ ಮನೆಗೆ ತೊಂದ್ರೆ ಬಂತು ಅಂತ ಇಟ್ಕೊ. ಅವಾಗ ನಿಮ್ ಮನೆ ತುಂಬಾ ಡೇಂಜರಸ್ ಅಲ್ಲಿ ಇದೆ ಅಂತ ಇಟ್ಕೊ. ಅವಾಗ ನಿಮ್ ಮಕ್ಕಳನ್ನ ಬಿಟ್ಟು ನನ್ ಮಗನ್ ಮಾತ್ರ ನಾನು ಕಾಪಾಡ್ಕೊಂಡ್ರೆ ಹೆಂಗಿರುತ್ತೆ ಅಲ್ವಾ? ಇವಾಗ ಅದೇ ಆಗಿರೋದು. ಇವಾಗ ಓದೋಕಾಗ್ಲಿ ಹಣ ಸಂಪಾದನೆ ಮಾಡೋಕಾಗ್ಲಿ ಒಂದು ವಿದೇಶಕ್ಕೆ ಹೋಗ್ತಾರಪ್ಪ ಜನ ಭಾರತದಿಂದ. ನಮ್ಮಲ್ಲಿ ಏನೋ ದುಡಿಯೋಕೆ ಜಾಗ ಇಲ್ಲ, ನಮ್ಮಲ್ಲಿ ವಿಶಾಲವಾದಷ್ಟು ಜಾಗ ಇದ್ದಷ್ಟು ಬೇರೆ ಜಾಗದಲ್ಲಿ ಬೇರೆ ದೇಶದಲ್ಲಿ ಎಲ್ಲಿದೆ ಹೇಳೋ?
ನಮ್ಮಲ್ಲಿ ಜಾಗ ಇಲ್ಲ, ನಮ್ಮಲ್ಲಿ ಎಜುಕೇಶನ್ ಇಲ್ಲ ಅಂತೇಳಿ ಇನ್ನೊಂದ್ ಕಡೆ ಹೋಗ್ತಾರೆ ಮಕ್ಕಳು. ಮಕ್ಕಳು ಬಿಡ ಸಂಪಾದನೆ ಮಾಡಕ್ ಹೋಗ್ತಾರೆ, ಕೋಟಿ ಕೋಟಿ ದುಡ್ಡು ಮಾಡೋದಕ್ಕೆ ಹೋಗ್ತಾರೆ ವಿದೇಶಕ್ಕೆ. ಆ ದೇಶದಲ್ಲಿ ಯುದ್ಧದ ವಾತಾವರಣ ಬಂದ ತಕ್ಷಣ ನಮ್ಮ ದೇಶ ಬೇಕು. ಇವಾಗ ಅವ್ರ ದೇಶದಲ್ಲಿ ಹೋಗಿ ದುಡಿಯೋದಕ್ಕೆ ದುಡ್ಡು ಮಾಡೋದಕ್ಕೆ ಓದೋದು ಕೂಡ ಏನಕ್ಕೆ, ಮುಂದೆ ಸಂಪಾದನೆ ಮಾಡ್ಬೇಕು ಅಂತ ಹೋಗ್ತಾರೆ ಅಂತ ಇಟ್ಕೋ. ಕಷ್ಟನೋ ಸುಖನೋ, ಸುಖಕ್ಕೆ ಹೋದವ್ರ ಕಷ್ಟಕ್ಕೂ ಅಲ್ಲೇ ಇರ್ಬೇಕು ಅಲ್ವಾ? ಖಂಡಿತ ಸರ್. ಅವಾಗ ನಮ್ ದೇಶ ಬಂದು ನಮ್ಮನ್ನೇ, ಇವಾಗ ನೀನು ನಾನೇ ಫ್ರೆಂಡ್ಸ್ ಅಂತ ಇಟ್ಕೊಳ. ನಿಮ್ ದೇಶಕ್ಕೆ ನಾನು ಬಂದಿದ್ದೀನಪ್ಪ, ನಾನು ನಿನ್ ಜೊತೆ ಓದ್ತಾ ಇದ್ದೀನಿ. ನಿಮ್ ದೇಶದ ಮೇಲೆ ಯುದ್ಧ ಡಿಕ್ಲೇರ್ ಆಗತ್ತೆ, ಅವಾಗ ಬಾಂಬುಗಳು ಬೀಳ್ತಾನೆ ಇದೆ. ಅವಾಗ ನಿನ್ನ ಬಿಟ್ಬಿಟ್ಟು ನಾನು ನಮ್ ದೇಶಕ್ಕೆ ಸೇಫ್ ಕೊಟ್ಟೋಗ್ಲಿನ? ಒಂದು ನಿನ್ನ ನಮ್ ದೇಶದ ಜೊತೆ ನಮ್ ದೇಶಕ್ಕೆ ಕರ್ಕೊಂಡು ಹೋಗ್ಬೇಕು, ಇಲ್ಲ ನಾನ್ ನಿನ್ ಜೊತೆ ಇದ್ದು ಏ ಯುದ್ಧ ಫೇಸ್ ಮಾಡೋಣ ಬಾರ, ಶತ್ರು ಶತ್ರು ಬದುಕಿದ್ರು ಅಂತೇಳಿ ಅಲ್ಲೇ ಇರ್ಬೇಕಲ್ಲೇನ? ಅಯ್ಯೋ ನಾನ್ ಬದುಕಿದ್ರೆ ಸಾಕಪ್ಪ ಬಡಜೀವ ಅಂತೇಳಿ ನಮ್ ದೇಶ ಕೊಟ್ಟೋದ್ರೆ ಜೀವನ ಎಲ್ಲ ಪಶ್ಚಾತ್ತಾಪ ಆಗಲ್ವಿನ? ಅಂತವ್ರನ್ನ ಅಲ್ಲೇ ಶೂಟ್ ಮಾಡ್ಬೇಕು. ಏ ನೀನು ಸರಿ ಶೂಟ್ ಯಾಕೆ ಮಾಡ್ಬೇಕು? ಕತ್ತೆ ಏನೋ ಶೂಟ್ ಮಾಡ್ಸ, ಶೂಟ್ ಯಾಕೆ ಮಾಡ್ಬೇಕು ಹಂಗಲ್ವೋ ಹೇಳಿದ್ದು? ಅದು ಮಾನವೀಯತೆ. ಮಾನವೀಯತೆ ಅನ್ನೋದು ಇದ್ರೆ ಸಂತೋಷ, ಇಲ್ದಿದ್ರೆ ಅವ್ರಿಗೆ ದುಃಖ ಅಷ್ಟೇ ವಿನ. ಅವ್ರನ್ನ ಶೂಟ್ ಯಾಕೆ ಮಾಡ್ಬೇಕು ಪಾಪ? ಇವಾಗ ಎದುರು ಪುಕ್ಕಲ್ರನ್ನ ಕರ್ಕೊಂಡ್ ಬರ್ಬೇಕು, ಏನ್ ವಿಧಿನ? ನಮ್ ದೇಶ ಎದುರು ಪುಕ್ಕಲಾಗುತ್ತಲ್ಲ ಸರ್. ದೇಶ ಅವ್ರ ಕರ್ತವ್ಯ ದೇಶ ಮಾಡ್ತಾ ಇದೆ. ಆದ್ರೆ ನನ್ನ ಮಗನ್ ಓದಕ್ ಮಾತ್ರ ಒಂದ್ ದೇಶ ಬೇಕು, ಆ ದೇಶಕ್ಕೆ ಕಷ್ಟ ಬಂದ್ರೆ ನಾನ್ ಬೇಡ ಅನ್ನೋ ಮನಸ್ಥಿತಿ ಇದೆಯಲ್ಲ, ಅದರಿಂದ ನಾವು ಆಚೆ ಬರ್ತೀವಿ. ಮತ್ತೆ ದೇಶ ಬೇರೆ ಧರ್ಮ ಬೇರೆ. ಓಕೆ ನಿನ್ ಧರ್ಮ ನೀನ್ ಆಚರಣೆ ಮಾಡ್ತೀಯ, ಜಕಾತ್ ಫಿತ್ರ್ ರೋಜಾ ನಮಾಜು ಎಲ್ಲ ಮಾಡ್ತೀಯ, ಹಜ್ ಎಲ್ಲ ಮಾಡ್ತೀಯ, ಅದು ನಿನ್ ಧರ್ಮ. ನಾವು ನಮ್ ಧರ್ಮ ಮಾಡ್ತೀವಿ, ಇನ್ನೊಬ್ರು ಇನ್ನೊಬ್ರ ಧರ್ಮ ಮಾಡ್ತಾರೆ, ಎಲ್ಲರೂ ಅವ್ರವ್ರ ಧರ್ಮ ಮಾಡ್ತಾರಷ್ಟೇ. ಅದಕ್ಕೂ ದೇಶಕ್ಕೂ ಸಂಬಂಧ ಕಟ್ಟಬಾರದು. ಇವಾಗ ಏನ್, ಇವಾಗ ಪಾಕಿಸ್ತಾನ ಒಂದೇ ದೇಶ ಒಂದೇ ಧರ್ಮದ್ದಾಗಿದೆ, ಹಂಗೆ ಆಗ್ಬೇಕು ಅಂದ್ರೆ ಅಲ್ಲಿ ನೋಡು ಒಂದು ಕಾಡ್ ಇದೆಯಲ್ಲ, ಬರೀ ಬರೀ ಗುಳ್ಳೆ ನರಿಗಳೇ ಇದ್ರೆ ತಿನ್ನೋದೇನನ್ನ ಅದು? ಇವಾಗ ಒಂದು ದೇವಸ್ಥಾನ ಇದೆಯಪ್ಪ, ದೇವಸ್ಥಾನದ ಮುಂದೆ ಒಂದು ಅಂಗಡಿ ಇಟ್ಟಾಗ ಬೇರೆ ಧರ್ಮದವ್ರಿಗೂ ವ್ಯಾಪಾರ ಆಗುತ್ತೆ, ಅಥವಾ ಬೇರೆ ಧರ್ಮದವ್ರ ಮನೆ ಅಂಗಡಿ ಒಂದು ಜಾಗದಲ್ಲಿ ಇನ್ನೊಂದು ಧರ್ಮದವರು ಅಂಗಡಿ ಇಟ್ಟಾಗ ಅವ್ರಿಗೂ ವ್ಯಾಪಾರ ಆಗುತ್ತಲ್ವಾ? ನಿಮ್ ಧರ್ಮದ ನೀವೇ ತಿನ್ನಿ, ನಮ್ದು ನಿಮ್ಮೂರಲ್ಲಿ ನಿಮ್ ಮನೇಲಿ ಒಬ್ಬ ಪ್ಲಂಬರ್ ಇದ್ದಾನಪ್ಪ, ನಮ್ ಮನೇಲಿ ಒಬ್ಬ ಸಿವಿಲ್ ಮನುಷ್ಯ ಇದ್ದಾನಪ್ಪ. ನಿಮ್ ಮನೆ ಕಟ್ಟುವಾಗ ಸಿವಿಲ್ ನಾನ್ ಬೇಕು, ನಮ್ ಮನೆ ಕಟ್ಟುವಾಗ ಪ್ಲಂಬಿಂಗ್ ನೀನ್ ಬೇಕಲ್ಲೇನಾ? ಖಂಡಿತ ಸರ್, ಖಂಡಿತ. ಇದನ್ನ ಜನ ಅರ್ಥ ಮಾಡ್ಕೋಬೇಕು ವಿನಃ ಕಿಚ್ಚು ಹಚ್ಚಿಬಿಟ್ಟು ಧರ್ಮ ಧರ್ಮಕ್ಕೆ ನೀವ್ ಎಸಿರು ಮಗಳಲ್ಲಿ ಸೇರ್ಕೊಂಡ್ಬಿಟ್ರೆ ಅತ್ಯಾಚಾರ ಆಗೋದು ಬಡವ್ರ ಮಕ್ಕಳು, ಕೊಲೆಗಳಾಗೋದು ಬಡವ್ರ ಮಕ್ಕಳಲ್ಲೇನಾ? ಖಂಡಿತ ಸರ್, ಖಂಡಿತ. ಯಾರು ನುಗ್ಗುತ್ತಾರೆ ಸಾಹುಕಾರರ ಮನೆಗೆ? ಯಾರು ನುಗ್ಗೋದಿಲ್ಲ. ಆದ್ರಿಂದ ನಾವೆಲ್ಲ ಜಾಗೃತರಾಗ್ಬೇಕು, ಇಂಥದಕ್ಕೆಲ್ಲ ಪ್ರಚೋದನೆಗೆ ಒಳಗಾಗಬಾರ್ದು. ಹೌದು ಸರ್. ಯಾರು ಇವಾಗ ಆ ಮಗುನ ಅರ್ಷನ ಯಾರ ಕೊಂದ್ರು ಅವ್ರನ್ನ ಹಿಡಿದು ಅವ್ರನ್ನ ಸಂವಿಧಾನಕ್ಕೆ ಎಲ್ಲ ಧರ್ಮದವರು ಒಪ್ಪಿಸ್ಬೇಕು, ಶಿಕ್ಷೆ ಸರ್ ನೀವು ಕೊಡ್ಬೇಕು. ಹೌದು ಖಂಡಿತ. ಯಾ ಏನದು ಕೊಲೆ ಮಾಡೋದು? ಸಂವಿಧಾನಕ್ಕೆ ವಿರುದ್ಧ ಅಲ್ಲೇನಾ ಅದು? ಖಂಡಿತ. ಯಾವ ಒಂದು ಕೆಲವರೆಲ್ಲ ಏನು ಎಂಪಿಗಳು ಎಂಎಲ್ಎಗಳು ಅವನು ಪ್ರತಾಪ್ ಸಿಂಹ ಅವನ್ ತೇಜಸ್ವಿ ಸೂರ್ಯ ಇವರು ಇವರೆಲ್ಲ ಈ ಸಾಂವಿಧಾನಿಕವಾಗಿ ಆರಿಸಿ ಬಂದು ಇಲ್ಲಿ ಧರ್ಮ ಧರ್ಮಗಳ ಬಗ್ಗೆ ಮಾತಾಡ್ತಾರೆ. ಅವ್ರ ಜವಾಬ್ದಾರಿ ಇದ್ರೆ ಅಷ್ಟೊಂದು ವೇಳೆ ಧರ್ಮಕ್ಕೆ ಮಾತಾಡ್ಕೊಂಡು ನೀವು ಧರ್ಮದ ಹೋರಾಟಗಾರರ ಆಗಿರ್ಬೇಕಾ ಅಥವಾ ಓಟ್ಗಳು ಸಾಂವಿಧಾನಿಕವಾಗಿ ಓಟ್ ಪಡೆದು ಗೆದ್ದಿದ್ದೀರಾ? 100ರಲ್ಲಿ 1% ನೀವ್ ಹೇಳೋ ಮನದಾಳದ ಮನಸ್ಸು ಅವ್ರ ಹತ್ರ ಇಲ್ಲ ಸರ್. ಅವರು ಬಿಡ, ಇನ್ನೊಬ್ಬ ಇದಾನೆ ಅವನ್ ಯಾರು ಅವನ್ ಯಾರು ಮೊನ್ನೆ ಒಬ್ಬನ ಬೈದೆ, ಇನ್ನೊಬ್ಬ ಮಿನಿಸ್ಟರ್ ಇದಾನೆ ಅವನು ಕೂಡ ಹಿಂಗೆ ಮಾತಾಡ್ತಾನೆ, ಎಲ್ಲರೂ ಹಿಂಗೆ ಮಾತಾಡ್ತಾರೆ. ಅವನ ಹೆಸರು ಹೇಳು, ನೀನೇ ಹೇಳು ನೋಣ. ಅಬ್ದುಲ್ ರಜಾಕ್. ಅಬ್ದುಲ್ ರಜಾಕ್ ಒಬ್ಬ, ಇನ್ನೊಬ್ಬ ಅಲ್ಲಿ ಮಿನಿಸ್ಟರ್ ಆಗಿದ್ನಲ್ಲ ಕರ್ನಾಟಕದಲ್ಲಿ, ಯಾರು ಅದು ಇನ್ನೊಬ್ಬ ಇದಾನೆ ಇಲ್ಲೊಬ್ಬ ಇದಾನೆ. ಇವರೆಲ್ಲ ಬರೀ ಅವ್ರವ್ರ ಧರ್ಮ ಯಾವಾಗ್ಲೂ ಹೋಗ್ಬಿಟ್ಟಿದಾನೆ. ಯಾರ್ ಏ ಧರ್ಮಕ್ಕೆ ನಡೀದೇ ಇರೋರು ಹೆಂಗೋ ಧಾರ್ಮಿಕರಾಗ್ತಾರೆ?
ಇವಾಗ್ಲೇ ಹೇಳಪ್ಪ ಇವಾಗ ಇವಾಗ ಧರ್ಮದ ಪ್ರಕಾರ ನಡೀದೇ ಇರೋರು ಧಾರ್ಮಿಕರು ಹೆಂಗಾಗ್ತಾರಪ್ಪ? ಅವನು ಹಿಂದೂನೇ ಆಗಿರ್ಲಿ, ಮುಸ್ಲಿಂ ಆಗಿರ್ಲಿ, ಜೈನ ಆಗಿರ್ಲಿ, ಧರ್ಮದ ಪ್ರಕಾರ ನಡೀದೇ ಇದ್ರೆ ಅವನು ಧಾರ್ಮಿಕ ಆಗೋದಿಲ್ಲ, ಅವನೇ ಅಧರ್ಮಿ ಅಲ್ವಾ? ಇನ್ನೊಂದ್ ಮಾತು ಹೇಳಿದ್ರಿ, ಇದು ನಮ್ಮ ಎಲ್ಲಾ ಧರ್ಮದಲ್ಲೂ ಇದೆ, ಒಂದೇ ಧರ್ಮ ಅಂತಿಲ್ಲ. ನಿಮ್ಮ ಅನ್ಯಾಯ ದುಡ್ಡು ತಗೊಂಡಿಗೆ ಲಕ್ಷ ಲಕ್ಷ ಅವ್ರು ಕೊಡೋದ್ ಬೇಡ. ಒಂದೊಂದ್ ರೂಪಾಯಿ ನಮ್ಮ ಕರ್ನಾಟಕದ ಕೋಟಿ 7 ಕೋಟಿ ಆಗುತ್ತೆ, ಅದು ಅದು ಕೋಟಿ ಕೋಟಿ ಮನ್ಸಲ್ಲಿ ಹೋಗ್ಬೇಕು. ಅದು ತುಂಬಾ ದೊಡ್ಡ ಮಾತು ಸರ್. ಅದು ಅನ್ಯಾಯ. ಇವಾಗ ಯಾರು ಕಾಂಗ್ರೆಸ್ ಅವರು, ಅವನು ಯಾರಪ್ಪ, ಯಾರೋ ಒಬ್ಬ ಸತ್ತೋದ್ರೆ ಅಲ್ಲಿಂದ ಡೆಲ್ಲಿಯಿಂದ ಇಳಿದು ಬರ್ತಾರೆ. ಈ ಹುಡುಗ ಸತ್ತೋದ್ರೆ ಡೆಲ್ಲಿಯಿಂದ ಇಳಿದು ಬರೋದಿಲ್ಲ ಅಂದ್ರೆ ಹೆಂಗಾಗಿದೆ ಅಂದ್ರೆ, ಇದು ನಿಮ್ಮ ಕಡೆ ಒಂದ್ ಸತ್ರೆ, ನಮ್ ಕಡೆ ಒಂದ್ ಸತ್ರೆ ಅನ್ನೋ ಲೆವೆಲ್ ಬಂದಿದೆ. ಎಲ್ಲಾ ಕಡೆಯವರೆಗೂ ನೀವು ಇಳಿದು ಬರೋದೇ ಬೇಡ. ನೀವು ಅಲ್ಲಿಂದ ಬಂದು ದುಃಖದಲ್ಲಿದ್ರೆ ಮನೆಯವ್ರ ದುಃಖದಲ್ಲಿರೋರ್ಗೆ ನೀವು ಸಾಂತ್ವನ ಹೇಳೋದೇ ಬೇಡಪ್ಪ. ನೀವು ದುಃಖ ಬರದಂಗ್ ನೋಡ್ಕೊಳ್ಳಿ. ನೀವು ಅಲ್ಲೇ ಓಟ್ಗೋಸ್ಕರ ಬರೋದು, ಆ ಅಳೋರ್ನು ಅಳೋಗ್ ಬಿಡ್ತಾ ಇಲ್ಲ. ನೀವ್ ಅಲ್ಲೋಗಿ ಮನೆಗೆ ಸೇರ್ಕೊಂಡ್ಬಿಡೋದು. ಇನ್ನೊಬ್ಬ ಇದಾನೆ ಅವನು, ಅವನು ಧರ್ಮದ ಹೆಸರಲ್ಲಿ ಎತ್ತಿ ಕಟ್ಟೋದಕ್ಕೆ ಅವನು ಕಾಳಿ ಸ್ವಾಮಿನಂತೆ ಅವನು 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 ಏನ್ ನಾವ್ 10 ತಲೆ ತೆಗಿತೀವಿ, ನೀವ್ 20 ತಲೆ ತೆಗಿತೀವಿ, ನೀನ್ ಹಂಗೆ ಹಿಂಗೆ ಇದೇನಾ? ಇಮಿಡಿಯೇಟ್ಲಿ ಅರೆಸ್ಟ್ ಮಾಡ್ಬೇಕು ಇಂಥವ್ರನ್ನ. ನನ್ನ ಮನ್ಸು ಹೇಳ್ತೀನಿ ಸರ್, ನಾನು ನನ್ನ ನನ್ನ ಹಿತೈಷಿ, ನನ್ನ ಫ್ರೆಂಡ್ ಮುಸ್ಲಿಮ್ಸ್ ಆಗಿರ್ಲಿ ಅಥವಾ ಹಿಂದೂನೇ ಆಗಿರ್ಲಿ, ನಾನು ಅವ್ರ ಮಣ್ಣಿಗೆ ಹೋಗ್ತೀನಿ ಸರ್. ನಾನು ಹೋಗ್ಲೇಬೇಕು, ಹಂಗೆ ಬೆಳೆದಿರೋದು. ಯಾವನು ವಿಚಿತ್ರವಾಗಿ ವಿರುದ್ಧವಾಗಿ ಮಾತಾಡ್ತಾನ ಅವನು, ಯಾರೇ ಆಗಿರ್ಲಿ ನಮ್ಮ ಏರಿಯಾಗ ಬನ್ನಿ ನೋಡ್ಕೊಳ್ಳೋಣ ಅಂತ. ಅವನೊಬ್ಬ ಹೈದರಾಬಾದ್ ಅಲ್ಲಿ ಇದಾನೆ, ಅವನು ಯಾರವನು? ಅವನು ನಿಮ್ಮ ಮುಸಲ್ಮಾನ್ ಧರ್ಮಕ್ಕೆ ಕಳಂಕ. ಅವನು ಅವನು ಯಾರವನು? 5 ನಿಮಿಷ ಟೈಮ್ ಕೊಡಿ, ಎಲ್ಲ ಹಿಂದೂಗಳನ್ನ ಮುಗಿಸ್ಬಿಡ್ತೀನಿ ಅಂತಾನೆ ಇವರಪ್ಪ. ಇವರಪ್ಪ ಹಾಕಿದಾನೆ ಹಂಗ ಮಾತಾಡ್ದವನು ಅಂತವ್ರನ್ನ ನೀವು ಖಂಡಿಸ್ಬೇಕು ಮುಸಲ್ಮಾನ್ರು. ಅವನು ಯಾರು? IMIA ಯಾರವನು? ಅವನ ಹೆಸರುಗಳು ಬರಲ್ಲ ನಂಗೆ. ಅವನು ಹೇಳ್ತೀನಿ, MIM ಯಾರದು? ಓವೈಸಿನಾ ಸರ್? ಓವೈಸಿನಲ್ಲಿ ಆ ಮನುಷ್ಯ ಓವೈಸಿ ಓವೈಸಿ ಏನಪ್ಪ ಬರೆದ್ಬಿಟ್ಟಿದ್ದಾನೆ ನಾ ಮುಸಲ್ಮಾನ್ ಧರ್ಮನ? ಮುಸಲ್ಮಾನ್ ಧರ್ಮದಲ್ಲಿ ಅವ್ರ ಸ್ಟೇಟ್ಮೆಂಟ್ ಬರುತ್ತೇನಾ? 5 ನಿಮಿಷ ಮುಗಿಸ್ಬಿಡ್ತೀವಿ ಅಂತಾನಲ್ಲ, ಎಷ್ಟು ಕೊಬ್ಬಿರ್ಬೇಕು ಅವನ್ಗೆ? ಇಲ್ಲ ಇಲ್ಲ, ಅವ್ರ ಮನಸ್ಸಲ್ಲಿ ಆ ಮಾತು ಬರಲ್ಲ ಸರ್. ಅದು ಅವ್ನು ಹೇಳೋದು ಇಲ್ಲ, ಹೇಳೋದು ಇಲ್ಲ. ಅವನು ಓವೈಸಿನಲ್ಲಿ ಎಷ್ಟೋ ಕನ್ನಡಿಗೆ ಎಷ್ಟೋ ಧರ್ಮಗಳನ್ನ ಒಂದಾಗಿ ನೋಡವನು ಅವನು. ಅವರು ಅವ್ರು ಹೇಳಿಲ್ಲ, ಹೆಸರು ತಪ್ಪಾಗಿದೆ ಸರ್. ಅದು ಅವ್ನು ಇದುವರೆಗೆ ಅವ್ರ ಮಗ, ಅವ್ರ ತಮ್ಮ, ಅವ್ರ ತಮ್ಮ ಹೇಳಿರೋದು ಓಪನ್ ವಿಡಿಯೋಗಳಲ್ಲಿ ಬಂದಿದೆ. ಮತ್ತೆ ಅವ್ನ್ ಮಾತಾಡೋ ಪ್ರತಿ ಸ್ಪೀಚ್ ಅಲ್ಲೂ ಅದೇ ಮಾತಾಡ್ತಾನೆ. ಇಲ್ಲ ತಮ್ಮನೂ ಅಲ್ಲ ಸರ್, ಅವನು ಇನ್ನೊಬ್ಬ ತಮ್ಮನೂ ಅಲ್ಲ. ತಮ್ಮ ಅಣ್ಣ ತಮ್ಮ ಯಾವ ಜಾತಿ ಭೇದನು ನೋಡೋದಿಲ್ಲ ಅವರು. ಯಾರದು? ಅಕ್ಬರುದ್ದೀನ? ಅಕ್ಬರುದ್ದೀನ್ ಅಲ್ಲ ಸರ್, ಅವನು ಅಕ್ಬರುದ್ದೀನ್ ಅಕ್ಬರುದ್ದೀನ್ ಅಲ್ಲ. ಏ ಅಕ್ಬರುದ್ದೀನ್ ಅಸಾದುದ್ದೀನ್ ಅವರಿಬ್ರು ಅಣ್ಣ ತಮ್ಮಂದ್ರಲ್ಲೇನೋ ಹೈದರಾಬಾದ್ ಅಲ್ಲಿ ತಮ್ಮಂದ್ರು. ಬಟ್ ಇಬ್ರಲ್ಲೂ ಎಲ್ರಿಗೂ ಒಂದೇ ಸಮಾನವಾಗಿ ನೋಡ್ತಾ ಇದಾರೆ ಸರ್. ಅಲ್ಲಿ ಎಲ್ಲ ನೋಡ್ತಾ ಇದಾರೆ. ನೀನ್ ಕೂಡ ಹಿಂಗ್ ಮಾತಾಡ್ತಾ ಇದೀಯಾ? ಆ ಸ್ಪೀಚ್ ಗಳೆಲ್ಲ ಗೊತ್ತಾಗತ್ತಲ್ಲೋ, ಧರ್ಮ ಧರ್ಮಗಳಲ್ಲಿ ಎತ್ತಿ ಕಟ್ಟೋದು ಇದು ಒಳ್ಳೇದೇನಾ? ಇಲ್ಲ, ಅವರು ಇದುವರೆಗೆ ನಾನು ಕೇಳಿದೀನಿ. ಯಾಕೆ ಕೇಳೋದಿಲ್ಲ? ನಿಮಗೆ ಓಪನ್ ವಿಡಿಯೋಗಳಲ್ಲಿದೆ, ಅದು ಕೇಸ್ ನಡೀತಾ ಇದೆ ಅವ್ರ ಮೇಲೆ. 15 ನಿಮಿಷ ಪೊಲೀಸ್ ಅವ್ರು ಸುಮ್ನೆ ಇರ್ಲಿ, ನಾವು ಚೆಂಡಾಡ್ಬಿಡ್ತೀವಿ ಎಲ್ಲ ಹಿಂದೂಗಳನ್ನ ಅಂತ. ಯಾಕೆ ಹಿಂದೂಗಳನ್ನ? ಹಿಂದೂಗಳನ್ನ ಅಲ್ಲ ಸರ್, ಆಪೋಸಿಟ್ ಪಾರ್ಟಿಗಳನ್ನೇನು. ಏ ಯಾವ್ದಾದ್ರೇನ, ಅದಿನ್ನೂ ಡೇಂಜರ್. ಆಪೋಸಿಟ್ ಪಾರ್ಟಿಗಳನ್ನ ಚೆಂಡಾಡ್ತಾನೇನ ಅವನ? ಇಲ್ಲ, ಆಗಲ್ಲ, ಸಾಧ್ಯ ಇಲ್ಲ. ನೀನ್ ನೋಡಿ ಹೆದರ್ತಾ ಇದೀಯಾ ಸತ್ಯ ಒಪ್ಪಳಕ್ಕೆ? ನಾನು ಓಪನ್ ನನಗೆ ಆ ಲಿಸ್ಟ್ ಸೇರಿಸ್ಬಿಡಿ, ನನಗೆ ಆ ಲಿಸ್ಟ್ ಸೇರಿಸ್ಬಿಡಿ. ಮತ್ತೆ ಓಪನ್ ಸೀಕ್ರೆಟ್ ಇದು ಪೂರ್ತಿ. ಇದನ್ನ ನಾನು ಕೇಳಿದೀನಿ ನಿಮ್ ಮಾತಲ್ಲಿ. ಯಾರು ಸತ್ಯವಾಗಿ ನಡೆದ್ರೆ, ಏಯ್ ಮುಸಲ್ ಇಮಾನ್ ಅಂದ್ರೆ ಏನ್ ಹೇಳೋ ಅರ್ಥ? ಒಳ್ಳೆ ಇಮಾನ್ ಉಳ್ಳವನು ಅಂತ, ಒಳ್ಳೆ ಇಮಾನ್ ಉಳ್ಳವನು ಅಂತ. ಇಮಾನ್ ಇಲ್ದಂಗೆ ನಮ್ ಧರ್ಮ ನಮ್ದು, ನಾವು ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ, ಏನ್ ಅವ್ರವ್ರ ಧರ್ಮ ಅವ್ರು ಉಗುಳ್ಕೊಂಡ್ರೆ ಚೆನ್ನಾಗಿರುತ್ತೇನ? ಯಾರೇ ಆಗಿರ್ಲಿ ಸರ್, ಅವನು ಮುಸಲ್ ಇಮಾನ್ ಕರೆಕ್ಟ್, ಅದು ವರ್ಸೋದು ಮುಸಲ್ ಇಮಾನ್ ಅಂದ್ರೆ ಅವನು, ಅವನ ಹೆಸರು ಮಹಾದೇವನೇ ಆಗಿರ್ಲಿ, ಅವನಿಗೂ ಸುಧಾ ಭಗವಂತ ಇದು ಮಾಡ್ತಾನೆ. ಯಾವಾಗ ನೀವು ಇಮಾನ್ ಇಲ್ದೇ ಇರೋರ್ನೆಲ್ಲ ಹೆಡ್ ಆಗಿ ಮಾಡ್ಕೋತಿರೋ ಅವಾಗ ನಿಮಗೂ ತೊಂದ್ರೆ, ಮಾನವೀಯತೆ ಇಲ್ದೆ ಇರೋರ್ನ ಧರ್ಮ ನಾಯಕರಾಗಿ ಮಾಡ್ಕೊಂಡ್ರೆ ಇವ್ರಿಗೂ ತೊಂದ್ರೆ. ನಾವು ಎಲ್ಲ ಧರ್ಮಗಳು ಹೇಳ್ಕೊಡೋದೇನೋ ಸತ್ಯ ಧರ್ಮ ನ್ಯಾಯ ನಿಷ್ಠೆ ಅಲ್ವೇನಾ? ಮತ್ತೆ ಎಲ್ಲಾರು ಖಂಡಿಸ್ಬೇಕಾ ಬೇಡವಾ?
ಇಲ್ಲ ಖಂಡಿಸ್ಬೇಕು, ಖಂಡಿತ ಖಂಡಿಸ್ಬೇಕು. ಯಾವ ಧರ್ಮದಲ್ಲೂ ಇಲ್ಲ, ಎಲ್ಲ ಮಾನವೀಯತೆ ಒಂದೇ. ಖಂಡಿಸೋದಕ್ಕೆ ಇಲ್ಲ ಇಲ್ಲ, ನಾನು ಹೆದರೋನಲ್ಲ, ಹೆದರುತ್ತಿದ್ರೆ ನಾನ್ ನಿಮ್ಗೆ ಯಾಕೆ ಇವಾಗ ಫೋನ್ ಮಾಡಿರ್ತಿದ್ದೆ? ಸ್ಪೀಚ್ಗಳು ಕೇಳಿಲ್ವ ಈಗ ಮೀಡಿಯಾದವ್ರು ಅನೇಕ ಸಲ ಮಾತಾಡ್ತಾರೆ, ಇವಾಗ ನಿಮ್ಗಳಿಗೆ ಯಾಕೆ ಒಂದು ಬೇಷ್ಗಿರಿ ಕೊಡಬಾರ್ದು ನಾನು ಅನ್ಸಬಿಟ್ಟು ಫೋನ್ ಬೇಡ. ನನಗೆ ಬೇಷ್ಗಿರಿ ಬೇಡ, ನಾನು ಒಬ್ಬಂಟಿ. ಮೊದಲನೇದಾಗಿ ನನಗೆ ನಾನು ನಮ್ ತಾಯಿ ಜನ್ಮ ಕೊಟ್ಟಿರದೆ ನೀನು ಮಾನವೀಯತೆಗೆ ಬದುಕಪ್ಪ, ವಿಶ್ವ ಮಾನವನಾಗಿ ಬದುಕು ಅಂತ ಹೇಳಿ ಜನ್ಮ ಕೊಟ್ಟಿದ್ದಾಳೆ. ಅದು ಬಿಡು, ನೀನು ಸತ್ಯ ಒಪ್ಕೊಳಕ್ಕೆ ಯಾಕೆ ಹೆದರ್ತೀಯ ನೀನು? ಫೋನ್ ಇಟ್ಬಿಟ್ಟು ನೀನು ಓವೈಸಿ ಸ್ಪೀಚ್ಗಳನ್ನು ಕೇಳ. ಇದುವರೆಗೆ ಯಾರ್ದು ಕೇಳಿಲ್ಲ ಸರ್, ನಾನು ನಿಮ್ಮದನ್ನ ಕೇಳಿದೆ. ಮಾತಾಡಿದ್ರು ಚುಚ್ಚದಂಗ ಆಗ್ಬಾರ್ದು, ಸತ್ಯ ಸತ್ಯ ಅಷ್ಟೇ. ಈಗ ನೀವು ಯೋಚನೆ ಮಾಡಿ ಮಾತಾಡಿದೀರಾ, ಅದಕ್ಕೆ ನೂರಕ್ಕೆ ನೂರು ಸತ್ಯ. ಅದನ್ನ ಒಂದು ನನಗೆ ತಡೆಯಕ್ ಆಗ್ಲಿಲ್ಲ, ಅದಕ್ಕೆ ಹುಡುಕ್ಬೇಕು ಅಂತ ಹುಡುಕಿ ಹುಡುಕಿ ಗೂಗಲ್ ಅಲ್ಲಿ ಹೋಗಿ ಹುಡುಕಿ ಒಂದು ಮಾತಾಡಿದೆ ನಿಮ್ ಜೊತೆ, ಕೇಳಿ ಬಯಸ್ಬೇಕು ನಿಮ್ಮ ಅವಾಜನ್ನ ಅಂತ ಮಾತಾಡಿದೆ. ಇವಾಗ ನೀವು ಕೃಷ್ಣನನ್ನ ಬಗ್ಗೆ ಮಾತಾಡಿದ್ರೆ, ರಾಮನ ಬಗ್ಗೆ ಮಾತಾಡಿದ್ರೆ, ಹಂಗೆ ನಬಿ ಬಗ್ಗೆ ಮಾತಾಡಿದ್ರೆ ಎಲ್ಲರಿಗೂ ಬೇಜಾರಾಗುತ್ತಲ್ವಾ? ನಿಮ್ ತಾಯಿ ಬಗ್ಗೆ ಮಾತಾಡಿದ್ರೆ ನಿಂಗ್ ಬೇಜಾರು, ನಮ್ ತಾಯಿ ಬಗ್ಗೆ ಮಾತಾಡಿದ್ರೆ ನಮಗ್ ಬೇಜಾರು, ಯಾರ ತಾಯಿ ಬಗ್ಗೆ ಮಾತಾಡಬಾರ್ದಲ್ಲೇನ ನಾವು? ಹೌದು, ಖಂಡಿತ. ಹಂಗೆ ಅವ್ರವ್ರ ಧರ್ಮದ ಬಗ್ಗೆ ಅವ್ರವ್ರಿಗೆ ಗೌರವ ಇದೆಯಲ್ಲೇನಾ? ಹೌದು ಸರ್, ಖಂಡಿತ. ಇವಾಗ ನಮಗೆ ನಮ್ಗೆ ಹೋರಾಟ ಮಾಡ್ಬೇಕಾಗಿರೋದು ಅಧರ್ಮಗಳ ಬಗ್ಗೆ. ಅಧರ್ಮಗಳು ಅಂದ್ರೆ ಯಾವ್ದು? ಯಾವ ಧರ್ಮದಲ್ಲಿ ಸೇರ್ಕೊಂಡು ಆ ಧರ್ಮಕ್ಕೆ ಕಳಂಕ ತರ್ತಾ ಇರ್ತಾರೋ ಅವರೆಲ್ಲ ಅಧರ್ಮಿಗಳು. ಹೌದು, ಖಂಡಿತ. ಹೋಗ್ಲಿ, ತಮ್ಮ ತಾವು ಎಷ್ಟು ಜನ ಇದೀವಿ ಅಂತ ಕೂಡ ನೋಡೋದಿಲ್ಲ, ಬಂದು ಕೊಲೆ ಮಾಡೋ ಮಾತುಗಳು ಮಾತಾಡಿದ್ರ? ಎಕ್ಸೈಟ್ ಮಾಡಬಾರ್ದು ಜನನ, ಉದ್ರಿಕ್ತ ಮಾಡಬಾರ್ದು. ಆದ್ರೆ ಉದ್ರಿಕ್ತ ಮಾಡಿ ಒಳ ಜಗಳಗಳಾದಾಗ ಬಚ್ಚಿಟ್ಕೊಂಡ್ಬಿಡುದು ಅವ್ರವ್ರ ಮನೆಗೆ ಹೋಗ್ಬಿಟ್ಟು. ಪಾಪ ಅಮಾಯಕರು. ಇವಾಗ ಅಮಾಯಕ ಅವನು ಹರ್ಷ ಅಮಾಯಕ ಪ್ರಾಣ ಬಿಟ್ಟ. ನಾಳೆ ಜನ ಎಷ್ಟ್ ಜನಕ್ಕೆ ಇದಕ್ಕೂ ಇಂಥವ್ರೆಲ್ಲ ಸೇರ್ಕೊಂಡ್ಬಂದು ಅವನು ಇವನು ಬಂದು ಜಗಳಗಳ ಹಚ್ಚಿ ಇದಾಗೋ ಬಂದು ಎಲ್ಲಾರು ಬಂದು ಎಲ್ಲಾರು ಧೈರ್ಯವಾಗಿ ಬಂದು ನಾನು ಪ್ರಾಮಾಣಿಕವಾಗಿ ನನ್ನ ಸಂಬಳದ ಹಣ ಅಂತ ಒಬ್ಬನಾದ್ರೂ ಕೊಟ್ಟಿದ್ದಾನೇನೋ? ಇಲ್ಲ ಇಲ್ಲ ಇಲ್ಲ, ಅದು ಹೇಳಿದಿರ ನೀವು ಪ್ರಕಾಶ್ ಸಿಂಹ ಮತ್ತೆ ಎ ಸಿ ರೂಮ್ ಅಲ್ಲಿ ಮಡಿಕೊಂಡು ನೀವು ಜನಗಳ ಹತ್ರ ಪಾಪ ಹುಡುಗರ ಕೈಲೆಲ್ಲ ಪಾಂಪ್ಲೆಟ್ ಅಂಟಿಸ್ಕೊಂಡು ಇವತ್ತಿನ ದಿವಸ ನೀವು ಹೋಗಿ ಎ ಸಿ ರೂಮ್ ಅಲ್ಲಿ ಆರಾಮಾಗಿ. ಇದು ಮಂಗಳೂರಲ್ಲಿ ಒಬ್ಬ ಮಿನಿಸ್ಟ್ರು, ಅವನು ಅವಾಗ್ಲಿ ಅವನು ಇದಕ್ಕೇನ್ ಸ್ಪಂದಿಸ್ತ ಹೇಳು? ಯಾಕೆ ಹೇಳಿ, ಸತ್ತೋಗಿರೋದು ಅವನ ಧರ್ಮದವನಲ್ಲ, ಅವನು ಅನ್ಕೊಂಡಿರೋ ಧರ್ಮ ಅವನೇ ಧರ್ಮದವನಲ್ಲ. ಅವನು ಆ ಮಿನಿಸ್ಟ್ರು ಬಂದೇನ ಅವ್ರಿಗೆ, ಯಾರು ಹೇಳು ಅವನ ಹೆಸರು? ನಮ್ಮ ಕರ್ನಾಟಕದಲ್ಲಿ ಮಿನಿಸ್ಟರ್ ಆಗಿದ್ನಲ್ಲ, ಮುಸ್ಲಿಮ್ಸ್ ಸರ್. ಕರ್ನಾಟಕ ಮಿನಿಸ್ಟರ್ ಏನು? ಓಕೆ, ಬಂದು ಬಂದು ಇದನ್ನ ತಪ್ಪಂತ ಹೇಳದ್ ನೀನು ಹೇಳಿದಾರಲ್ಲ ಸರ್. ಅವರು ಯಾರು ಹೇಳಿದಾರೆ? ಅವ್ರ ಹೆಸರು ಯಾರದೇ ಆಗಿರ್ಲಿ, ಖಂಡಿಸ್ಬೇಕು. ತಪ್ಪೆ ತಪ್ಪೆ, ಯಾರಿಗಾದ್ರೂ ಖಂಡಿಸೋದಷ್ಟೇ ಅಲ್ಲ, ನನ್ನ ಕಡೆಯವ್ರು ಮಾಡಿದ್ರೆ ಹೆಚ್ಚು ತಪ್ಪು ಅಂತ ಹೇಳ್ಬೇಕೆಲ್ಲರೂ. ಇನ್ನೊಬ್ಬರ ಕಡೆಯವ್ರು ಮಾಡಿದ್ರೆ ಅವ್ರ ಮನೆಯವರು ಫಸ್ಟ್ ಖಂಡಿಸ್ತಾರ ಇಲ್ವಾ ನೋಡ್ಬೇಕು. ಅವ್ರ ಮನೆಯವರು ಖಂಡಿಸ್ತಾ ಇದ್ರೆ ಇಲ್ಲಿ ತುಂಡಿಸುತ್ತೆ, ಅದು ಡೇಂಜರ್. ಅದು ನಿನ್ ಮಗನ್ನ ತಪ್ಪನ್ನ ನೀವು ತಿಸ್ಕೊಳ್ದೇ ಇದ್ರೆ ಇನ್ನೊಬ್ರು ಬಂದು ಹೊಡಿತಾರೆ ನಿನ್ ಮಗನ್ನ. ನೀನ್ ಹೊಡೆಯುವಾಗ ಏಟು ಕಡಿಮೆ ಬೀಳತ್ತೆ, ಬೇರೆಯವರು ಬಂದು ಹೊಡೆದ್ರೆ ಜಾಸ್ತಿ ಬೀಳತ್ತೆ. ಈ ಧರ್ಮ ಧರ್ಮಗಳ ನಡುವೆ ತಪ್ಪುಗಳು ಆಗದಂಗ್ ನೋಡ್ಕೋಬೇಕು ವಿನಃ ಇದನ್ನ ವೋಟ್ ಬ್ಯಾಂಕ್ ಆಗ್ಬಾರ್ದು, ಇದು ಕೆಟ್ಟದ ಅವ್ರ ದುರುಪಯೋಗಕ್ಕೆ ಒಳಗಾಗ್ಬಾರ್ದು. ಇದು ಈಗ ಭಗವಂತ ನಿಮ್ಮಂತವ್ರನ್ನ ಒಂದ್ ಸ್ವಲ್ಪ ಏಳಿಗೆ ಕೊಟ್ಟು ಈ ತರ ಒಂದು ಇಂತ ಇದ್ರಿಂದ ಮಾಡಿದ್ರೆ ಎಷ್ಟೋ ಈ ತರ ಅನ್ಯಾಯ. ನನಗೆ ಕನ್ನಡ ಕರೆಕ್ಟ್ ಆಗಿ ಬರೋದಿಲ್ಲ ಸರ್, ಆದ್ರೂ ನಾನು ಕನ್ನಡಿಗನೆ, ಮಾತಾಡ್ಲಿಕ್ ಬರೋದಿಲ್ಲ. ನೀನು ಒಂದೇ ಒಂದು ತಪ್ಪು ಮಾಡಿದೆ, ಅಸಾದುದ್ದೀನ್ ಓವೈಸಿ ಅಕ್ಬರುದ್ದೀನ್ ಓವೈಸಿ ನಿಮ್ಮ ಧರ್ಮದ ನಾಯಕರೇ ಅಲ್ಲ. ಧರ್ಮದ ನಾಯಕರಾಗಿದ್ರೆ ಈ ರೀತಿ ಬೇರೆ ಧರ್ಮಗಳನ್ನ ಚುಚ್ಚಿ ಮಾತಾಡೋದಿಲ್ಲ. ನ್ಯಾಯವಾದ ಧರ್ಮದವರು ಅಧರ್ಮದ ವಿರುದ್ಧ ಹೋರಾಡಿದ್ದಾರೆ. ಅಂದ್ರೆ ಅಧರ್ಮ ಅಂದ್ರೆ ಏನು? ಕೊಳಕರು ಯಾವ ಟೈಮಲ್ಲಿ ಹೆಂಗೆ ಅಂದ್ರೆ ದೇವರು ಧರ್ಮ ಅಂದೆ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿದವರ ವಿರುದ್ಧ ಒಂದು ಧರ್ಮ ಹುಟ್ಟಿಕೊಳ್ತು. ಅದೇ ಆವಾಗಿಂದು ಆವಾಗ ಅವ್ರನ್ನೆಲ್ಲ ನಂಬದವರು ಅಂತ ಮಾಡಿ ಒಳ್ಳೆ ನ್ಯಾಯ ನೀತಿ ಧರ್ಮ ನಂಬದವರು ಅಂತ ಹೇಳಿ ಅವ್ರನ್ನ ಯುದ್ಧ ಸಾರಿದ್ರು.
ಆದ್ರೆ ಇವಾಗ ಇನ್ನೊಂದ್ ಧರ್ಮ ಅವ್ರದ್ದು ಫಾಲೋ ಮಾಡ್ತಾ ಇದೆ, ಅದು ನ್ಯಾಯ ನೀತಿ ಧರ್ಮನೇ. ಇನ್ನೊಂದ್ ಧರ್ಮ ಅವ್ರದ್ದು ಫಾಲೋ ಮಾಡ್ತಾ ಇದೆ. ನಿಮ್ಗೆ ಬೇರೆ ಧರ್ಮಗಳನ್ನ ತುಳಿಯೋ ಅಂತ ಕೆಲಸ ಮಾಡಬಾರ್ದು. ನಿಜ ನಿಜ ಖಂಡಿತ. ನಾನು ಹೇಳಿದ್ನಲ್ಲ ಸರ್, ನಮ್ಮ ಏರಿಯಾದಲ್ಲಿ ಹಿಂದೂನೇ ಆಗಿರ್ಲಿ ಮುಸ್ಲಿಮ್ಸೇ ಆಗಿರ್ಲಿ ಯಾರೇ ಸತ್ರು ನಾನು ಹೋಗಿ ಹೆಗಲ್ ಕೊಡ್ತೀನಿ. ಆದ್ರೆ ಹಂಗಲ್ಲ, ಇವಾಗ ನೀನು ಹೇಳಕ್ ನೋಡ ಹೆದರ್ತೀಯ, ಅದು ನನಗೆ ಇಷ್ಟ ಆಗ್ಲಿಲ್ಲ. ಏನಂದ್ರೆ ಸತ್ಯ ಅದು, ಸತ್ಯ ಅದು ಫುಲ್. ಪ್ರಚೋದನಕಾರಿ ಮತ್ತೆ ಪ್ರಚೋದನಕಾರಿ ಸ್ಪೀಚ್ ಅಂತೂ ನಾನು ಇದುವರೆಗೂ ಅವ್ರ ಸುಳ್ಳು ಅಂತ ಏನಾದ್ರು ಇದೆಯೇನೋ. ಸತ್ಯ ಅದು, ಕೇಸ್ ನಡೀತಾ ಇದೆ. ಇವಾಗ ಮೆತ್ತಗಾಗಿದ್ದಾರೆ, ಇವಾಗ ಯಾಕೆ ಮೆತ್ತಗಾಗಿದ್ದಾರೆ ಅಂದ್ರೆ ಕೊಬ್ಬು ಕಡಿಮೆ ಆಗಿದೆ. ಏನು ಹುಡುಗಾಟ ಅನ್ಕೊಂಡಿದಾರನ್ನ ಇನ್ನೊಂದು ಧರ್ಮನ ಕೀಳಾಗಿ ಮಾತಾಡೋದು ಇಲ್ಲ, ಯಾರು ಮಾತಾಡಬಾರ್ದಂಗೆ. ಹೌದು ಸರ್. ಸರ್ ನಿಮ್ಮ ಟೈಮ್ ಅನ್ನ ನಾನು ವ್ಯರ್ಥ ಮಾಡಿದೆ, ತಾವು ಎಲ್ಲಿದ್ರು ಯಾವ ಇದ್ರಲ್ಲಿದ್ರು ಗೊತ್ತಿಲ್ಲ. ಓಕೆ ಸರ್. ಅವರು ಮಾತಾಡಿರೋದಿಲ್ಲ, ಫೇಸ್ಬುಕ್ ಅಲ್ಲಿ ಬರುತ್ತೆ ಅಂತ ಗೊತ್ತಿದ್ದು ಮಾತಾಡಿದ್ಯಾ ನೀನು? ಇಲ್ಲ ಸರ್, ಸಾರಿ, ನನಗೆ ಅದು ಯಾವ್ದು ಗೊತ್ತಿಲ್ಲ. ನಮ್ಮ ನಮ್ಮ ಧರ್ಮದ ಮೇಲೆ ಆಣೆ ಹೇಳ್ತೀನಿ, ಇಲ್ಲ ನಾನು ಅದರಂತೂ ಗೊತ್ತೂ ಇಲ್ಲ ನನಗೆ. ಆ ಫೇಸ್ಬುಕ್ ಗೊತ್ತಿಲ್ಲ ನನಗೆ. ಆದ್ರೂ ಕೇಳಿದ್ಯಾ ನನ್ನ ಬಗ್ಗೆ ನೀನು? ಈಗಲೇ ಇವಾಗ ಯೂಟ್ಯೂಬ್ ಓಪನ್ ಮಾಡಿ ಕೇಳ್ತಿದ್ದೆ ನಿಮ್ಮ ಪ್ರವಚನ. ನಿಮ್ಮ ಬರುತ್ತೆ ಯಾಕಂದ್ರೆ ಎಲ್ಲ ಕಣ್ಣು ತೆರೆಸ್ಬೇಕು ಜನಕ್ಕೆ. ಹೌದು ಖಂಡಿತ. ಆದ್ರಿಂದ ಎಲ್ಲರೂ ನೀನು ಯಾವುದೇ ಧರ್ಮ ಗಿರ್ಮ ನೋಡ್ಬಿಡ, ಒಳ್ಳೆತನ ನೋಡಕ್ಕೆ ಕೆಟ್ಟತನ ನೋಡಕ್ಕೆ. ಏ ನಿನ್ನ ಮನೆಗೆ ನಿನ್ನ ನೀನೊಂದು ಕಾಂಟ್ರಾಕ್ಟ್ ಕೊಡ್ತೀಯ, ಬಿಸ್ನೆಸ್ ಮಾಡ್ತೀಯ ಅಂತ ಇಟ್ಕೊಳ. ನೀನು ಬಿಸ್ನೆಸ್ ಮಾಡ್ತಾ ಇದೀಯಾ, ನೀನು ಒಂದು ಮೂಟೆ ಅಕ್ಕಿ ತಗೋಬೇಕು ಅಂತ ಇಟ್ಕೊ. ಒಬ್ಬ ಕ್ರಿಶ್ಚಿಯನ್ ಧರ್ಮ ಬರ್ತಾನೆ ಅಂತ ಇಟ್ಕೋ, ಅವ್ನು ನಿನಗೆ ಒಳ್ಳೆ ಕ್ವಾಲಿಟಿ 90 ರೂಪಾಯಿ ಕೊಡ್ತಾನೆ ಅಂತ ಇಟ್ಕೋ. ಇನ್ನೊಬ್ಬ ಜೈನ್ ಧರ್ಮದವರು ಅಂತ ಇಟ್ಕೋ, ಅವ್ರು ನಿನಗೆ ಒಳ್ಳೆ ಕ್ವಾಲಿಟಿ 85 ರೂಪಾಯಿ ಕೊಡ್ತಾನೆ ಅಂತ ಇಟ್ಕೋ. ಒಬ್ಬ ಮುಸಲ್ಮಾನ್ ಧರ್ಮನು ಬರ್ತಾನೆ ಅಂತ ಇಟ್ಕೋ, ಅವನು ನಿನಗೆ 110 ರೂಪಾಯಿ ಹೇಳ್ತಾನೆ. ನೀನ್ ಯಾರ ಹತ್ರ ತಗೋತೀಯೋ? ಅಕ್ಕಿ ಕ್ವಾಲಿಟಿ ಯಾವ್ದಿದೆ ನೋಡ್ಬಿಟ್ಟು ತಗೋ. ಕ್ವಾಲಿಟಿನೇ ಎರಡು ಮೂರು ಒಂದೇ ಕ್ವಾಲಿಟಿ, ರೇಟ್ ಬೇರೆ ಬೇರೆ ಇದೆ. ಸೊ ಅದಕ್ಕೆ ಕೊಡಬಹುದ ಅಂತ, ಯಾಕಂದ್ರೆ ತಗೊಳ್ಳೋನಿಗೆ ಗೊತ್ತಿರಲ್ಲ. ಬಟ್ ವ್ಯಾಪಾರಸ್ಥನಾಗಿ ನಿನ್ನ ಮುಂದೆ ಯಾರ ಹತ್ರ ತಗೋತೀಯಳು ಸರ್? 3 ಜನರದ್ದು ಕೊಟೇಶನ್ ಇದೆ, 85, 90, 110. ಈಗ ಕಮ್ಮಿ ಇರೋದ್ರನ್ನ ತಗೊಳ್ತೀನಿ ಸರ್. ಹಂಗಲ್ವಾ, ಹಂಗೆ ಧರ್ಮನ ಎಲ್ಲ ಕಡೆ ಬೆಳೆಸಬಾರ್ದು, ಎಲ್ಲ ಕಡೆ ಬಳಸಬಾರ್ದು. ನ್ಯಾಯ ಧರ್ಮನೇ ಧರ್ಮ, ಎಲ್ಲಿ ನ್ಯಾಯ ಇದೆಯೋ ಅಲ್ಲಿ ಧರ್ಮ. ಅವ್ನು ನ್ಯಾಯವಾಗೂ ಒಬ್ರು ಮಾಡ್ತಾ ಇದಾರೆ ಅಂತ ಇಟ್ಕೋ. ನ್ಯಾಯ ಇರೋ ಕಡೆ ತಗೋಬೇಕಷ್ಟೇ ವಿನಃ, ಇನ್ನೊಂದ್ ಕಡೆ ನೀನು ಇನ್ನೊಂದು ವ್ಯವಹಾರದಲ್ಲಿ ಮುಸಲ್ಮಾನ್ ನಿಂದು ಕಡಿಮೆ ಇರುತ್ತೆ ಅಂತ ಇಟ್ಕೋ ಕೋರ್ಟ್. ಅವಾಗ ಮುಸಲ್ಮಾನ್ ತಗೋಬೇಕು. ಆದ್ರೆ ಇವನು ನನ್ನ ಧರ್ಮದವನು ಅನ್ನೋ ಭಾವನೆಗೆ ತಗೋಬಾರ್ದು, ಇವನಲ್ಲಿ ಧರ್ಮ ಇದೆ ಅನ್ನೋ ಭಾವನೆಗೆ ತಗೋಬೇಕು. ಇಲ್ಲ, ಈಗ ಮುಸಲ್ಮಾನ್ ಇಲ್ದೆ ಮುಸ್ಲಿಮ್ಸ್ ಬದುಕಲಿಕ್ಕೆ ಆಗೋದಿಲ್ಲ, ಮುಸ್ಲಿಮ್ಸ್ ಇದ್ರೆ ಹಿಂದೂ ಜನಾಂಗದವ್ರು ಬದ್ಲಿಕ್ ಆಗೋದಿಲ್ಲ, ಯಾರು ಯಾವ ಧರ್ಮದಲ್ಲಿ ಒಂದೇ ಧರ್ಮದಿಂದ ಬದುಕಲಿಕ್ಕೆ ಆಗೋದಿಲ್ಲ ಸರ್. ಇವೆಲ್ಲ ಅರ್ಥ ಮಾಡ್ಕೊಳ್ತೀರಾ? ಎರಡನೇ ಪಾಯಿಂಟ್ ಏನು ಅಂದ್ರೆ, ಧರ್ಮ ಅನ್ನೋದು ಯಾರೇ ಆಗಿರ್ಲಿ ನಿನಗೆ ಧರ್ಮ, ನೀನು ಬದುಕಲಿಕ್ಕೆ ಯಾರು ಸಪೋರ್ಟಿಂಗ್ ಇದೆಯೋ ಅದು ನೋಡ್ಬೇಕು. ನೀನು ಎಲ್ಲದ್ರಲ್ಲೂ ಧರ್ಮ ಬೆರೆಸ್ತಾ ಹೋದ್ರೆ, ಇಲ್ಲಪ್ಪ ನಾನು ನನ್ನ ಧರ್ಮದವ್ರ ಹತ್ರನೇ ತಗೋತೀನಿ, ನೀನ್ ಬದುಕೋಕಾಗುತ್ತೇನಾ? ಇಲ್ಲ, ಖಂಡಿತ ಇಲ್ಲ. ಅವ್ರು ಯಾರಲ್ಲಿ ಟ್ಯಾಲೆಂಟ್ ಇದ್ರೆ ಆ ಟ್ಯಾಲೆಂಟ್ ಬೇರೆ, ಧರ್ಮ ಬೇರೆ. ಅವನು ಅನುಸರಿಸುವ ತಾಯಿ ಗರ್ಭದಿಂದ ಬಂದಿರೋದು, ಅದು ಕಲ್ತ್ಕೊಂಡ್ ಬಂದಿರೋದು, ಅದನ್ನ ಫಾಲೋ ಮಾಡ್ಬೇಕು ಅಷ್ಟೇ. ನನ್ನ ಧರ್ಮನ ನೀನು ಫಾಲೋ ಮಾಡ್ಬೇಕು ಅಂದ್ರೆ ಆಗತ್ತೇನಾ? ಖಂಡಿತ ಇಲ್ಲ. ಹಂಗೆ ಇನ್ನೊಬ್ಬರಿಗೂ ಅಷ್ಟೇ ಅಲ್ಲೇನಾ? ಹೌದು. ಹಾಗಾಗಿ ಕನ್ವರ್ಷನ್ ಸರಿನಾ ತಪ್ಪ ಹೇಳೋ? ಇಲ್ಲ ಸರ್, ಖಂಡಿತ ಇಲ್ಲ. ಅಲ್ವೇನಾ? ಯಾರನ್ನಾದ್ರೂ ಕನ್ವರ್ಷನ್ ಮಾಡುವಾಗ, ಏ ನಿಮ್ ತಾಯಿ ಗರ್ಭದಲ್ಲಿ ಹುಟ್ಟಿಬಾರೋ, ನೀನು ಮುಸಲ್ಮಾನ್ ತಾಯಿ ಗರ್ಭದಲ್ಲೇ ಹುಟ್ಟು, ನೀನು ಕ್ರಿಶ್ಚಿಯನ್ ತಾಯಿ ಗರ್ಭದಲ್ಲೇ ಹುಟ್ಟು, ನೀನು ಹಿಂದೂ ತಾಯಿ ಗರ್ಭದಲ್ಲೇ ಹುಟ್ಟು, ಆವಾಗ ಕನ್ವರ್ಷನ್ ಆಗತ್ತೆ ಅಂದ್ರೆ ಆಗತ್ತೇನೋ ಆ ಕೆಲಸ? ಇಲ್ಲ, ಆಗೋದಿಲ್ಲ. ಹುಟ್ಟಿದ ಮೇಲೆ ಆಗೋಯ್ತಲ್ಲೇನಾ? ಇಲ್ಲ ಸರ್, ಆಗೋದಿಲ್ಲ. ಮುಗಿತು. ಆದ್ರಿಂದ ಇಂಥವೆಲ್ಲ ಆಲೋಚನೆಗಳೇ ಇಲ್ಲ. ಅವ್ರವ್ರಿಗೆ ಇಷ್ಟನೋ ಅದು ಬಲವಂತ ಮಾಡಬಾರ್ದೆ ಯಾವ್ದನ್ನ. ಇದು ಅಷ್ಟೇ, ನಿನಗೆ ನನಗೆ ಎರಡು ಮಕ್ಳು ಇರ್ತಾರೆ ಅಂತ ಇಟ್ಕೋ, ಒಂದು ಹಿಜಾಬ್ ಹಾಕ್ತೀನಿ ಅನ್ನತ್ತೆ, ಇನ್ನೊಂದು ಹಾಕಲ್ಲ ಅನ್ನತ್ತೆ ಹೇಳು. ಹೌದು, ಅವ್ರಿಷ್ಟ ಅಲ್ಲೇನಾ? ಖಂಡಿತ ಸರ್.
ಹಂಗೆ ಇವಾಗ 90 ಜನ ಮಕ್ಕಳು ಹಂಗೆ ಬಂದಿದ್ರು ಇದಾರೆ, ಹಿಂಗ್ ಬಂದವರು ಇದೆ, ಅದನ್ನ ನ್ಯಾಷನಲ್ ಇಶ್ಯೂ ಮಾಡ್ಬೇಕಾ ಎಲ್ಲಾರು ಅಲ್ವಾ? ಇವಾಗ ಇನ್ನೊಬ್ರು ಅವ್ರು ಶಾಲೆ ಹಾಕೊಂಡ್ ಬಂದ್ರು, ಇನ್ನೊಬ್ಬ ನಾನು ಹಾಕೊಂಡ್ ಬರಲ್ಲ ಅಂತಾನೆ, ಇವೆಲ್ಲ ನಮ್ಗೆ ಬೇಕಾ ಏಳಿಗೆ ಆಗೋಕೆ? ಇದನ್ನ ಬಳಸ್ಕೋದಳ್ಳೋರ್ಗೆ ಬಳಕೆ ಆಗ್ಬಾರ್ದು ನಾವು. ಯಾರು ನಿನ್ ಪಕ್ಕ ಇರೋದು? ಸರ್ ನಮ್ದು ಪ್ರಾಯೋಜಿಸ್ತವ್ರ ಗಿರಾಕಿ ಬಂದಿದ್ದಾರೆ ಸರ್. ಆಯ್ತು, ಈ ಸಂಭಾಷಣೆಯಿಂದ ಇನ್ನೊಬ್ಬರಿಗೆ ಉಪಯೋಗ ಆಗತ್ತಾ ಇಲ್ವಾ? ಖಂಡಿತ ಆಗುತ್ತೆ ಸರ್, ನಾನು ಸುಮಾರು ಆಲ್ರೆಡಿ ನಿಮಗೆ ಫೋನ್ ಮಾಡಕ್ ಮುಂಚೆ ನಾನು ಶೇರ್ ಮಾಡಿದ್ದೀನಿ ಸರ್. ಆಯ್ತು, ಈ ಸಂಭಾಷಣೆನ ಹಾಕ್ತೀನಿ ಆಯ್ತಾ? ಓಕೆ ಸರ್, ಬೇಕಾಗಿರ್ಲಿಲ್ಲ ಸರ್. ಯಾಕೆ ಬೇಕಾಗಿಲ್ಲ, ಹೆದರ್ಕಲ್ಲ ನೀನು? ಇಲ್ಲ ಸರ್, ಆತರ ಏನಿಲ್ಲ, ಆತರ ಇದ್ದ ಸರ್ ನಿಮ್ಗೆ ಫೋನ್ ಮಾಡ್ತೀನಿ. ಮತ್ತೆ ಯಾಕೆ ಹಾಕ್ಬಾರ್ದು ಇನ್ನೊಬ್ಬರಿಗೆ ಒಳ್ಳೇದಾಗೋದಾದ್ರೆ? ಓಕೆ ಸರ್, ಖಂಡಿತ ಸರ್, ಖಂಡಿತ.